ಇಂದು ಗುರುವಾರ. ಶ್ರೀ ಮಂತ್ರಾಲಯ ಗುರುರಾಯರನ್ನು ನೆನೆಯುತ್ತಾ ಈ ದಿನದ 12 ರಾಶಿಗಳ ನಿಖರವಾದ ದಿನಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರು ಇವತ್ತು ಏನಪ್ಪ ಅಂದರೆ ಮಿತ್ರರೊಂದಿಗೆ ದೂರ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ತಂದೆ ಹಾಗೂ ಮಕ್ಕಳಲ್ಲಿ ಮನಸ್ತಾಪಗಳು ಉಂಟಾಗಬಹುದು. ದೇವರ ಕಾರ್ಯಕ್ಕೋಸ್ಕರ ಹೆಚ್ಚು ದುಡ್ಡನ್ನು ನೀವು ಖರ್ಚು ಮಾಡ್ತೀರಿ. ಇವತ್ತು ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂತಹ ಆತಂಕಗಳು ಕಾಡಬಹುದು. ದಿನದ ಅಂತ್ಯದಲ್ಲಿ ನೆಮ್ಮದಿ ಲಭಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಮೇಷರಾಶಿಯವರಿಗೆ ಇವತ್ತು ಶುಭ ಫಲ. ವೃಷಭ ರಾಶಿ. ಆಕಸ್ಮಿಕವಾಗಿ ನಿಮ್ಮ ಉದ್ಯೋಗ ಅಥವಾ ಕೆಲಸಗಳು ಬದಲಾವಣೆ ಆಗುವ ಸಾಧ್ಯತೆಗಳಿದೆ. ಪಿತ್ರಾರ್ಜಿತ ಆಸ್ತಿ ತಗಾದೆಗಳು ಉಂಟಾಗಬಹುದು. ಸ್ಥಿರಾಸ್ತಿ ಅಥವಾ ಭೂಮಿ ವಿಚಾರದಲ್ಲಿ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದಿರಬೇಕು. ದಾಂಪತ್ಯದಲ್ಲಿ ವಿರಹ, ಮನಸ್ಸಿಗೆ ಅಸಮಾಧಾನ ಅನ್ನೋದು ನಿಮಗೆ ಇವತ್ತು ಉಂಟಾಗಲಿದೆ. ಮಿಥುನ ರಾಶಿ. ತಂದೆಯಿಂದ ಪ್ರಯಾಣಕ್ಕೋಸ್ಕರ ಆರ್ಥಿಕವಾದಂತಹ ಸಹಾಯ ದೊರೆಯುತ್ತೆ. ಉದ್ಯೋಗದ ಸ್ಥಳದಲ್ಲಿ ಕಿರಿಕಿರಿ ಆಗಬಹುದು. ಉದ್ಯೋಗ ಬದಲಾವಣೆಗೆ ಮನಸ್ಸನ್ನು ಮಾಡ್ತೀರಾ. ಕುಟುಂಬದಲ್ಲಿ ದಾಯಾದಿಗಳ ಕಲಹ, ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಇವತ್ತು ಮಿಥುನ ರಾಶಿಯ ವ್ಯಕ್ತಿಗಳಿಗೆ ಹೆಚ್ಚಾಗಲಿದೆ. ಧನಲಾಭದ ಯೋಗಗಳು ಕೂಡ ಕಂಡುಬರ್ತಾ ಇದೆ. ಕಟಕ ರಾಶಿ. ಕುಟುಂಬ ಸಮೇತ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಲಿದ್ದೀರಿ. ವಾಹನ ಅಪಘಾತ ಆಗುವ ಸಾಧ್ಯತೆ ಇದೆ, ಬಹಳ ಎಚ್ಚರಿಕೆಯಿಂದಿರಬೇಕು. ಅನಗತ್ಯ ಮಾತುಗಳಿಂದ ವಾಗ್ವಾದಗಳಾಗುತ್ತೆ. ಮಕ್ಕಳೊಂದಿಗೆ ಕಿರಿಕಿರಿಗಳು ಬೇಡ. ನೆಮ್ಮದಿಯ ಜೀವನಕ್ಕೆ ಧಕ್ಕೆಗಳು ಇದರಿಂದ ಉಂಟಾಗುತ್ತೆ. ಸಿಂಹರಾಶಿ. ಮಕ್ಕಳಿಗಾಗಿ ದೈವ ಕಾರ್ಯವನ್ನು ನೀವು ನಡೆಸಲಿದ್ದೀರಿ. ಆಕಸ್ಮಿಕವಾಗಿ ಅಧಿಕವಾದಂತಹ ಖರ್ಚು ಆಗುತ್ತೆ. ಇದಕ್ಕೋಸ್ಕರ ಹಳೆಯ ಕಬ್ಬಿಣದಿಂದ ಪೆಟ್ಟಾಗುವ ಸಾಧ್ಯತೆ ಇದೆ. ಬಹಳ ಜಾಗ್ರತೆಯಿಂದ ನಡೆದುಕೊಂಡು ಓಡಾಡಬೇಕು. ನೀವು ತಾಯಿಯ ಜೊತೆ ಮುನಿಸು ಉಂಟಾಗಬಹುದು. ಕಾರ್ಯಸ್ಥಳದಲ್ಲಿನ ಯಂತ್ರಗಳಿಂದ ಪೆಟ್ಟು ಅನ್ನೋದು ಇವತ್ತು ನಿಮಗೆ ಕಟ್ಟಿಟ್ಟ ಬುತ್ತಿ. ಕನ್ಯಾ ರಾಶಿ. ಕೆಲಸಗಾರರು ಹಾಗೂ ಸೇವಕರಿಂದ ಅನುಕೂಲತೆ ಅನ್ನೋದಾಗುತ್ತೆ. ಶತ್ರುಗಳಿಂದ ನಿದ್ರಾಭಂಗ, ಸ್ಥಿರಾಸ್ತಿ ನಷ್ಟ, ದಾಂಪತ್ಯದಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತೆ. ಇವತ್ತು ಈ ದಿನ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲಗಳು ಕಂಡು ಬರ್ತಾ ಇದೆ. ತುಲಾ ರಾಶಿ. ಉದ್ಯೋಗದಲ್ಲಿ ಉನ್ನತವಾದಂತಹ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ. ಮಿತ್ರರೊಂದಿಗೆ ಅನಗತ್ಯ ವಾಗ್ವಾದ ಕಲಹಗಳು ಬೇಡ. ಉದ್ಯೋಗ ಬದಲಾವಣೆ ಯೋಚನೆಯನ್ನು ಮಾಡ್ತೀರಾ. ಈ ದಿನ ಬಹಳ ಸಮಾಧಾನಕರವಾಗಲಿದೆ ತುಲಾರಾಶಿಯವರಿಗೆ. ತುಲಾರಾಶಿಯವರಿಗೆ ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಧನಲಾಭದ ಯೋಗಗಳು ಕೂಡ ಕಂಡು ಬರ್ತಾ ಇದೆ. ವೃಶ್ಚಿಕ ರಾಶಿ. ನೆಮ್ಮದಿ ಜೀವನ ಇವತ್ತು ನೀವು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಮುನ್ನಡೆ. ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಮನಸ್ತಾಪ ಉಂಟಾಗಬಹುದು. ಆದಷ್ಟು ಇವತ್ತು ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು ವೃಶ್ಚಿಕ ರಾಶಿಯವರು. ಜಗಳಗಳನ್ನು ಕಲಹಗಳನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಬೇಡಿ. ಧನಸ್ಸು ರಾಶಿ. ಬಂಧುಗಳು ಹಾಗೂ ಅಕ್ಕಪಕ್ಕದವರಿಂದ ಪ್ರೀತಿ ವಾತ್ಸಲ್ಯ ಸಿಗುತ್ತೆ ನಿಮಗೆ. ಮಾನಸಿಕ ನೆಮ್ಮದಿಗಾಗಿ ದೂರ ಪ್ರಯಾಣ. ನಿಮ್ಮ ನೋವನ್ನು ನೀವು ಪ್ರೀತಿಸುವಂತಹ ವ್ಯಕ್ತಿಗಳ ಜೊತೆ ಹೇಳಿಕೊಳ್ಳಿ. ವಾಹನ ಖರೀದಿಗೆ ಒಳ್ಳೆಯ ದಿನ. ಕೆಲಸ ಕಾರ್ಯಗಳಿಗೆ ಅನುಕೂಲ ಈ ದಿನ. ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿ. ಮಿತ್ರರಲ್ಲಿನ ವೈಮನಸ್ಸಿನಿಂದ ಸಂಸಾರದಲ್ಲಿ ಕಲಹ. ಆಕಸ್ಮಿಕವಾಗಿ ಅಧಿಕವಾದಂತಹ ಖರ್ಚುಗಳನ್ನು ಮಾಡ್ತಿರಬೇಕು. ನೆರೆಹೊರೆ ಬಂಧು ಬಾಂಧವರು ದೂರವಾಗುವ ಸಾಧ್ಯತೆ ಇದೆ. ಮಾನಸಿಕ ನೆಮ್ಮದಿಗೆ ಧಕ್ಕೆ ಈ ದಿನ. ಎಚ್ಚರಿಕೆಯ ನಿರ್ಧಾರಗಳು ಮಕರ ರಾಶಿಯವರಿಗೆ ಅಗತ್ಯ. ಕುಂಭರಾಶಿ. ಹಣಕಾಸಿನ ಪರಿಸ್ಥಿತಿ ಚೇತರಿಕೆಯನ್ನು ಕಂಡುಬರುತ್ತೆ. ಇವತ್ತು ನೆಮ್ಮದಿಯ ಜೀವನ ನಿಮ್ಮದಾಗಲಿದೆ. ಸಾಲಗಾರರಿಂದ ಮುಕ್ತಿ ಸಾಧ್ಯತೆ ಇದೆ. ಉತ್ತಮ ಗೌರವ, ಹೆಸರು, ಕೀರ್ತಿ ಪ್ರಾಪ್ತಿ ಅನ್ನೋದಾಗುತ್ತೆ. ಗೌರವ ಸನ್ಮಾನ ಅನ್ನೋದು ಲಭಿಸುತ್ತೆ ಸಮಾಜದಲ್ಲಿ. ಕುಂಭರಾಶಿಯವರಿಗೆ ಅದೃಷ್ಟದ ದಿನ ಅಂತ ಹೇಳ್ಬೋದು. ಅತಿ ಹೆಚ್ಚು ರಾಜಯೋಗದ ಫಲಗಳನ್ನು ಇವತ್ತು ನೀವು ಪಡೆಯಲಿದ್ದೀರಿ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಹೇಗಿದೆ ಅಂದರೆ ಮಕ್ಕಳು ದೂರವಾಗುವ ಆಲೋಚನೆಯನ್ನು ಮಾಡ್ತಾರೆ ನಿಮ್ಮಿಂದ. ಇವತ್ತು ಬಿಸ್ನೆಸ್ ಮಾಡಲು ಯೋಜನೆಯನ್ನು ರೂಪಿಸುತ್ತೀರಿ. ಹಣ ಸಂಪಾದನೆಗೋಸ್ಕರ ದೂರ ಪ್ರಯಾಣ ಮಾಡಬೇಕಾಗುತ್ತೆ. ಪ್ರಯಾಣದಲ್ಲಿ ಬೆಲೆ ಬಾಳುವಂತಹ ಅಥವಾ ಅಮೂಲ್ಯ ವಸ್ತುಗಳ ಕಳುವಾಗುವ ಸಾಧ್ಯತೆ ಇದೆ. ಮೀನರಾಶಿಯವರು ನಿಮ್ಮ ವಸ್ತುಗಳ ಬಗ್ಗೆ ಜಾಗ್ರತೆ ಹೊಂದಿರಬೇಕು. ಇವತ್ತು ಯಾರೇ ಏನೇ ಅಂದರೂ ಕೂಡ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಇದ್ದರೆ ಈ ದಿನವನ್ನು ನೀವು ಗೆಲ್ಲಬಹುದು. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ ಮುಖಾಂತರ ಈ ದಿನ ಭವಿಷ್ಯವನ್ನು ಕಳಿಸಿಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.